ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಸೊ ಇವತ್ತು ನೋಡ್ತಾ ಇದ್ರೆ ಕಲ್ಯಾಣ ಕರ್ನಾಟಕ ಸಾರಿಗೆ ಒಂದು ಹೊಸ ಬಸ್ ಮೋಡ್ ತಗೊಂಡ್ಬಂದಿದ್ದೀನಿ ಸೊ ಈ ಒಂದು ಗೇಮ್ನ ಯಾವ ರೀತಿ ನಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡೋದು ಸೊ ಯಾವ ರೀತಿ ಹಾಕೊಂಡ್ಬಿಟ್ಟು ಪ್ಲೇ ಮಾಡೋದಂತ ಈ ವಿಡಿಯೋದಲ್ಲಿ ಎಲ್ಲ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಸೋ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋ ನಿಮಗೆ ಇದೆ ತರದ ವಿಡಿಯೋಸ್ ಗಳು ಕನ್ನಡದಲ್ಲಿ ಬರುತ್ತೆ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಬನ್ನಿ ಗುರು ವಿಡಿಯೋನ ಶುರು ಮಾಡೋಣ ಓಕೆ ಗುರು ಬನ್ನಿ ಇವಾಗೆ ಈ ಒಂದು ಬಸ್ ಫ್ರಂಟ್ ಲುಕ್ ನೋಡೋಣ ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು ಸೂಪರ್ ಆಗಿದೆ ಯಾಕನ ಬಸ್ ಮಾತ್ರ ಕ್ರೇಜಿ ಅನ್ಕೊಳ್ಳ್ರಿ ಮಾತ್ರ ಸೋ ಬಳ್ಳಾರಿ ಘಟಕದ್ದು ಸೇಮ್ ರಿಯಲ್ ಲೈಫ್ ಅಲ್ಲಿ ಇರಬೇಕು ಅನ್ಕೊಂತೀನಿ ಕಾಣಿಸಲ್ಲ ಕಲ್ಯಾಣ ಕರ್ನಾಟಕ ಸಾರಿಗೆ ಮತ್ತೆ ಗ್ಲಾಸ್ ಹತ್ರ ಎಲ್ಲೋ ರೆಡ್ ಕರ್ನಾಟಕ ಫ್ಲಾಗ್ ಅಲ್ಲಿ ಹಾಕಿರುವಂಥದ್ದು ಸೋ ನಿಮಗೆ ರೂಟ್ ಬೋರ್ಡು ಸೇಮ್ ಅಲ್ಲಿ ಅಲ್ಲೆಲ್ಲ ಓಡಾಡುತ್ತಲ್ಲ ಗುರು ಬಳ್ಳಾರಿ ಸೈಡ್ ಎಲ್ಲ ಓಡಾಡ್ತಲ್ಲ ಸೊ ಎಲ್ಲ ರೂಟ್ ಬೋರ್ಡ್ ಕೊಟ್ಟಿರುವಂಥದ್ದು ಚಿಕ್ಕದಾಗಿ ಕಾಣಿಸ್ತದೆ ಸೊ ಬ್ಯಾಕ್ ಸೈಡ್ ಕಾಣಿಸ್ತದೆ ಯಾಕಂದ್ರೆ ತೋರಿಸ್ತೀನಿ ನಿಮಗೆ ನೋಡ್ತಾ ಇರೋ ನಿಮಗೆ ಫ್ರಂಟ್ ಲುಕ್ಕಲ್ಲಿ ನೋಡೋಕೆ ನಮಗೆ ಈ ರೀತಿ ಕಾಣುತ್ತೆ ಕಾಣಿಸಲ್ಲ ಬೆಂಕಿ ಅಂದ್ಕೊಳ್ರಿ ಮಾತ್ರ ಸೊ ಈ ಒಂದು ಗೇಮ್ನ ಫಸ್ಟ್ ಟೈಮ್ ನಿಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡಬೇಕಂತ ನನ್ನ ವಿಡಿಯೋ ನೋಡಿದರೆ ಸೊ ನೀವು ವಿಡಿಯೋನ ಪೂರ್ತಿ ನೋಡಿ ಕೂಡ 100% ನೀವು ಕೂಡ ನಿಮ್ಮ ಫೋನಲ್ಲಿ ಆಡೇ ಆಡ್ತೀರ ಸೊ ಅದು ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಒಂದ್ಸತಿ ನೋಡ್ರಿ ಸಾಕು ಓಕೆನ ಬನ್ನಿ ಗುರು ಇವಾಗ ಸೈಡ್ ಲುಕ್ ನೋಡೋಣ ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು ಸೊ ಸೈಡ್ ಲುಕ್ ನೋಡ್ತಾ ಇರಲ್ಲ ಕಲ್ಯಾಣ ಕರ್ನಾಟಕ ಸಾರಿಗೆ ಸೊ ಲೋಗೋಗೆ ಎಲ್ಲ ಹಾಕಿರುವಂಥದ್ದು ಮತ್ತು ವೈಟು ರೆಡ್ ಕಲರಲ್ಲಿ ಸೊ ಈ ಥರ ಬಸ್ ಇದೆ ಗುರು ಈ ಥರ ಬಸ್ ಜಾಸ್ತಿ ಕಾಣಿಸಲ್ಲ ಸೊ ಇದೇ ಅಂತ ಹೇಳ್ಬೋದು ಈ ಥರ ಬಸ್ಸು ಕೂಡ ಇವಾಗೆಲ್ಲ ಒಂಥರ ಡಿಸೈನ್ ಆಗಿ ಬರುತ್ತಲ್ಲ ಗುರು ಅಡ್ಡ ಆ ಥರ ಬಸ್ಸು ಕಲ್ಯಾಣ ಕರ್ನಾಟಕ ಸಾರಿಗೆ ಇರುವಂಥದ್ದು ಸೊ ನಮಗೆ ಸೈಡ್ ಲುಕ್ ನೋಡೋಕ್ಕೆ ಈ ರೀತಿ ಸಿಗುತ್ತೆ ಓಕೆನ ಮತ್ತು ಬನ್ನಿ ಗುರು ಇವಾಗ ಬ್ಯಾಕ್ ಸೈಡ್ ಲುಕ್ ನೋಡೋಣ ಸೊ ಬ್ಯಾಕ್ ಸೈಡ್ ಲುಕ್ ಮಾತ್ರ ಕ್ರೇಜಿ ಅಂದ್ಕೊಳ್ರಿ ಸೊ ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಹುಬ್ಬಳ್ಳಿ ರೂಟಲ್ಲಿ ಲೋಡಾಡುವಂಥ ಸೊ ಒಂದು ಬಸ್ ಇರುತ್ತೆ KKRTC ಕಲ್ಯಾಣ ಕರ್ನಾಟಕ ಸಾರಿಗೆ ಸೊ ನಿಲ್ಲಿಸುವ ಸೂಚನೆ ಕಾಣಿಸ್ತಾ ಇಲ್ಲ ಸೇಮ್ ರಿಯಲ್ ಬಸ್ ಗುರು ರಿಯಲ್ ಬಸ್ಸೇ ಗೇಮಲ್ಲಿ ನಿಂತಿದೆಯೇನೋ ಆ ಥರ ಕಾಣಿಸುತ್ತೆ ನೋಡಿದೆ ಬ್ಯಾಕ್ ಸೈಡ್ ಲುಕ್ ನೋಡೋಕ್ಕೆ ನಮಗೆ ಈ ರೀತಿ ಸಿಗುತ್ತೆ ಬನ್ನಿ ಗುರು ಇವಾಗ ಈ ಸೈಡ್ ಲುಕ್ ನೋಡೋಣ ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು ಸೇಮ್ ಆ ಸೈಡ್ ಲುಕ್ ಏನು ಸಿಗುತ್ತೆ ಈ ಸೈಡ್ ಕೂಡ ಅದೇ ಲುಕ್ ಸಿಗುವಂಥದ್ದು ಯಾವುದೇ ಕಾರಣಕ್ಕೂ ಚೇಂಜಸ್ ಇಲ್ಲ ಸೊ ಕ್ಯಾಬಿನಲ್ಲಿ ನೋಡೋಣ ಬನ್ನಿ ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು ಸೊ ಕ್ಯಾಬಿನಲ್ಲಿ ಸೂಪರ್ ಆಗಿದೆ ಕಾಣಿಸ್ತಾ ಇದೆಯಲ್ಲ ಬೆಂಕಿ ಅಂದ್ಕೊಳ್ರಿ ಸೊ ಇದು ಅಶೋಕ್ ಲೈಲ್ಯಾಂಡ್ ಬಸ್ಸು ಸೊ ಕಾಣಿಸ್ತಾ ಇಲ್ಲ ಮತ್ತು ಇದರಲ್ಲಿ 3 ಫೀಚರ್ಸ್ ಎಲ್ಲ ಕೊಟ್ಟಿರುವಂಥದ್ದು 3 ಆನಿಮೇಷನ್ ಕೀ ಎಲ್ಲ ಕೊಟ್ಟಿರುವಂಥದ್ದು ಸೊ ಮೇಲೆ 1, 2, 3 ಅಂತ ಕಾಣ್ತಿಲ್ಲ ಅದನ್ನು ಆನಿಮೇಷನ್ ಕೀ ಅಂತಾರೆ ಸೊ ನೀವು ಫಸ್ಟ್ನೇದು ಕ್ಲಿಕ್ ಮಾಡಿದ್ರೆ ಡ್ರೈವರ್ ಸೈಡ್ ಡೋರ್ ಇದೆಯಲ್ಲ ಸೊ ಆ ಒಂದು ಡೋರ್ ಓಪನ್ ಆಗುತ್ತೆ ಕಾಣಿಸ್ತಾ ಇಲ್ಲ ನೀವು ಎರಡನೇದು ಕ್ಲಿಕ್ ಮಾಡಿದ್ರೆ ಮುಂದೆ ಬಾನೆಟ್ ಇದೆ ಕಾಣಿಸ್ತಾ ಇಲ್ಲ ಸೊ ಎರಡನೇದು ಕ್ಲಿಕ್ ಮಾಡಿದ್ರೆ ನಮಗೆ ಮುಂದೆ ಇಂಜಿನ್ ಬಾನೆಟ್ಟು ಓಪನ್ ಆಗುವಂಥದ್ದು ಸೊ ನೀವು 3ನೇದು ಕ್ಲಿಕ್ ಮಾಡಿದ್ರೆ ಸೊ ಡಿಕ್ಕಿ ಇದೆಯಲ್ಲ ಗುರು ಲಗೇಜು ಸೊ ಅದು ಓಪನ್ ಆಗುವಂಥದ್ದು ಸೊ ಯಾವುದೇ ಥರದ ವಿಂಡೋಸ್ ಏನು ಓಪನ್ ಆಗೋಲ್ಲ ಸೊ ಒಂದು ಎಕ್ಸ್ಟ್ರಾ ಡಿಕ್ಕಿ ಎಲ್ಲ ಓಪನ್ ಆಗುವಂಥ ಲೆಫ್ಟ್ ಸೈಡ್ ಇವರು ಕಾಣಿಸ್ತಾ ಇಲ್ಲ 3ನೇದು ಕ್ಲಿಕ್ ಮಾಡಿದ್ರೆ ಸೊ ನೋಡ್ತಾರೆ ಹೌದು ಇಷ್ಟು ಕೂಡ ಈ ಒಂದು ಬಸ್ಸಲ್ಲಿ ಫ್ಯೂಚರ್ಸ್ ಆಗಿರುತ್ತೆ ಮತ್ತು ಬಸ್ನ ಪ್ಲೇ ಮಾಡೋಣ ಬನ್ನಿ ಗುರು ಯಾವ ರೀತಿ ಅಂದ್ಬಿಟ್ಟು ಗುರು ಬಸ್ ಮಾತ್ರ ಸೂಪರ್ ಆಗಿದೆ ಸಸ್ಪೆನ್ಷನ್ಗೆ ಎಕ್ಸ್ಪೆನ್ಷನ್ ಎಲ್ಲ ಹೇಳ್ಬೇಕಂದ್ರೆ ಅಲ್ಟಿಮೇಟ್ ಅಂದ್ಕೊಳ್ರಿ ಮಾತ್ರ ಸೊ ನೋಡ್ತಾ ಇರಲ್ಲ ನಾನು ಪ್ಲೇ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ ಯಾಕಂದ್ರೆ ಸೊ ಇವಾಗ ಯಾವುದು ಗೇಮ್ ಯಾವುದು ಎಲ್ಲ ಕೂಡ ತಿಳಿಸ್ಕೊಡ್ತೀನಿ ಸೊ ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇರ್ತಾರೆ ಇನ್ನೂ ಲೈಕ್ ಮಾಡಿರಲ್ಲ ಸೊ ಬೇಗ ಒಂದು ಲೈಕ್ ಮಾಡ್ಕೊಳ್ರಿ ಸಸ್ಪೆನ್ಷನ್ನು ಎಲ್ಲ ಕೂಡ ನೀಟಾಗಿ ಕೊಟ್ಟಿದ್ದಾರೆ ಸೊ ಡಬಲ್ ಡೋರ್ ಇರುವಂಥದ್ದು ಬ್ಯಾಕ್ ಸೈಡ್ ಕಾಣಿಸ್ತಾ ಇಲ್ಲ ಓಕೆ ಗುರು ಈ ಒಂದು ಗೇಮ್ನ ನೀವು ಕೂಡ ನಿಮ್ಮ ಫೋನಲ್ಲಿ ಆಡಬೇಕಂದ್ರೆ ಒಂದು ಗೇಮು ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ ಸೊ ಯಾವುದು ಅಪ್ಲಿಕೇಶನ್ ಯಾವುದು ಗೇಮಪ್ಪ ಅಂತಂದರೆ ಸೊ ನಾನು ಇವಾಗೇನು ಫೋಟೋ ತೋರಿಸ್ತಾ ಇದ್ದೀನಲ್ಲ ಸ್ಕ್ರೀನಲ್ಲಿ ಸೊ ಇದೇ ಗೇಮ್ ಇರುತ್ತೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂದ್ಬಿಟ್ಟು ಸೊ ಈ ಒಂದು ಗೇಮು ಪ್ಲೇ ಸ್ಟೋರಲ್ಲಿ ಅವೈಲೇಬಲ್ ಇದೆ ಓಕೆನಾ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಳ್ರಿ ನಮಗೆ ಗೇಮ್ ಜೊತೆಗೆ ಇನ್ನೊಂದು ಅಪ್ಲಿಕೇಶನ್ ಬೇಕಾಗುತ್ತೆ ಸೊ ಈ ಒಂದು ಅಪ್ಲಿಕೇಶನ್ ಫೋಟೋ ಕೂಡ ತೋರಿಸ್ತಾ ಇದ್ದೀನಿ ಗೇಮು ಮತ್ತು ಅಪ್ಲಿಕೇಶನ್ ಎರಡು ಲಿಂಕ್ ಕೂಡ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಳ್ರಿ ಸೊ ಇವೆರಡಿದ್ರೆ ಸಾಕು ಗುರು ಆರಾಮಾಗಿ ನೀವು ಕೂಡ ನಿಮ್ಮ ಫೋನಲ್ಲಿ ಈ ಒಂದು ಗೇಮ್ ಮಾಡ್ಬೋದು ಸೊ ಎರಡು ಡೌನ್ಲೋಡ್ ಮಾಡ್ಕೊಳ್ರಿ ಓಕೆ ಗುರು ಬನ್ನಿ ಇವಾಗ ಈ ಒಂದು ಬಸ್ನ ಆ ಒಂದು ಗೇಮಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಸೊ ಯಾವ ರೀತಿ ಆ್ಯಡ್ ಮಾಡೋದಂತ ತಿಳಿಸ್ಕೊಡ್ತೀನಿ ಸೊ ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇರ್ತೀರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಮರೆತೋಗಿರ್ತೀರ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಗುರು ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ ಓಕೆ ಗುರು ಇವಾಗ ನೋಡಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ KSRTC ಬಸ್ ಮೋಡ್ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಇರೋ ಒಂದು ಚಾನಲ್ ಓಪನ್ ಆಗುತ್ತೆ ಸೊ ನಾವಿಲ್ಲಿಂದ ಬಸ್ಟು ಬಸ್ನ ಡೌನ್ಲೋಡ್ ಮಾಡಬೇಕು ಸೊ ಇವಾಗ ನೀವು ಅವರ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ತ್ಯಾಡ ಮೋರ್ ಅಂತಿರುತ್ತೆ ಸೊ ಮೋರ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ತ್ಯಾಡ ಬನ್ನಿ ಸೊ ನಿಮಗೆ ಎರಡು ಟೈಪ್ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಳಕ್ಕೆ ನೀವು ಎರಡನೇ ಲಿಂಕ್ ಇದೆಯಲ್ಲ ಸೊ ಎರಡನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆರೋ ಮಾರ್ಕ್ ಆಗ್ತಾ ಇರ್ತೀನಿ ಅಬ್ಸರ್ವ್ ಮಾಡಬೇಕನ್ನ
ಸೊ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ, ಸ್ವಲ್ಪ ವೈಟ್ ಮಾಡಿ, ನಮಗೆ ಲಿಂಕ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟು ಆಮೇಲೆ ಲಿವರಿ ಡೌನ್ಲೋಡ್ ಮಾಡೋಣ. ಫಸ್ಟು ಮೋಡ್ ಡೌನ್ಲೋಡ್ ಮಾಡೋಣ. ಸೊ ಇಲ್ಲಿ ಸ್ವಲ್ಪ ಲೋಡ್ ಆಗುತ್ತೆ. ಸೊ ಏನು ಕೂಡ ಕ್ಲಿಕ್ ಮಾಡೋಕೆ ಹೋಗ್ಬಿಡ್ರಿ, ಅದು ಲೋಡ್ ಆಗಂಟ ನೀವು ಕಾಯಿರಬೇಕಾನ. ಅದು ಲೋಡ್ ಆದ ತಕ್ಷಣ ನೀವು ಪೂರ್ತಿ ಸ್ಕ್ರೋಲ್ ಡೌನ್ ಮಾಡ್ಕೊಂಬಿಟ್ಟು ತೇಡ ಬರ್ಬೇಕಾಗ್ತದೆ. ನಾನು ಯಾವ ರೀತಿ ತೇಡ ಬರ್ತಾ ಇದೀನೋ ಸೇಮ್ ನೀವು ಕೂಡ ತೇಡ ಬಂದು ಏನು ಕೂಡ ಕ್ಲಿಕ್ ಮಾಡೋಕೆ ಹೋಗ್ಬಿಡ್ರಿ. ಹಂಗೆ ಬನ್ನಿ. ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸಿಲ್ಲ ಗ್ರೀನ್ ಕಲರು. ಸೊ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ನಮ್ಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಕೂಡ ಒಂದು 5 ಸೆಕೆಂಡ್ ವೈಟ್ ಮಾಡಿ. ಸೊ ಇದು ಕೂಡ ಲೋಡ್ ಆಗ್ತಿರುತ್ತೆ. ಏನೋ ಕೂಡ ಕ್ಲಿಕ್ ಮಾಡೋಕೆ ಹೋಗ್ಬಿಟ್ರಕ್ಕನೋ ಸ್ವಲ್ಪ ವೈಟ್ ಮಾಡಿ. ನೆಕ್ಸ್ಟ್ ಇದು ಕೂಡ ನೀವು ಲಾಸ್ಟಿಗೆ ಬರಬೇಕಾಗುತ್ತೆ. ಸ್ಕ್ರೋಲ್ ಡೌನ್ ಮಾಡ್ಕೊಂಬಿಟ್ಟು ಪೂರ್ತಿ ಲಾಸ್ಟಿಗೆ ಬನ್ನಿ. ಸೊ ನಾನು ಯಾವ ರೀತಿ ಬರ್ತಾ ಇದೀನೋ ಸೇಮ್ ನೀವು ಕೂಡ ಬನ್ನಿ. ನೆಕ್ಸ್ಟ್ ಇಲ್ಲ, ಐ ಆಮ್ ನಾಟ್ ಎ ರೋಬೋ ಅಂತ ಬರುತ್ತೆ. ಕಂಪಲ್ಸರಿ ನೀವು ಕ್ಲಿಕ್ ಮಾಡಲೇಬೇಕಾಗುತ್ತೆ ಈ ಒಂದು ಬಾಕ್ಸ್ ಮೇಲೆ. ಸೊ ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಬರುತ್ತೆ. ಸೊ ರೈಟ್ ಮಾರ್ಕ್ ಬಂದ ತಕ್ಷಣ ಒಂದು ಸ್ವಲ್ಪ ತೇಡ ಬನ್ನಿ ನೀವು. ಇಲ್ಲಿ ಕನ್ಫರ್ಮ್ ಡೌನ್ ಅಂತ ಕಾಣಿಸ್ತಿಲ್ಲ. ಸೊ ನೀವು ಕನ್ಫರ್ಮ್ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಆಟೋಮೆಟಿಕ್ಲಿ ಮೋಡ್ ಫುಲ್ಲಿ ಡೌನ್ಲೋಡಿಂಗ್ ಆಗಕ್ಕೆ ಶುರು ಆಗುತ್ತೆ. ಸೊ ಒಂದು 5 ಸೆಕೆಂಡ್ ವೈಟ್ ಮಾಡಿ, ನಿಮಗೆ ಡೌನ್ಲೋಡ್ ಆಗೋದು ಮೇಲೆ ತೋರಿಸುತ್ತೆ. ಏನು ಕೂಡ ಕ್ಲಿಕ್ ಮಾಡೋಕೆ ಹೋಗ್ಬಿಡ್ರಿ, ಹಂಗೆ ಒಂದು ಸ್ವಲ್ಪ ವೈಟ್ ಮಾಡಿ. ಸೊ ಬಸ್ ಮೋಡ್ ಡೌನ್ಲೋಡಿಂಗ್ ಆಗುತ್ತೆ. ಸೊ ಮೇಲೆ ಬರುತ್ತೆ, ಕಾಣಿಸ್ತಾ ಇಲ್ಲ. ಸೊ ಮೇಲೆ ಫೈಲ್ ಡೌನ್ಲೋಡ್ ಆಗ್ತದೆ. ಸೊ ಇದು ಆಟೋಮೆಟಿಕ್ ಡೌನ್ಲೋಡ್ ಆಗ್ತಿರುತ್ತೆ. ಏನು ಕೂಡ ಕ್ಲಿಕ್ ಮಾಡೋಕೆ ಹೋಗ್ಬಿಡ್ರಿ. ನೆಕ್ಸ್ಟ್ ನಾವು ಲಿವರಿ ಕೂಡ ಡೌನ್ಲೋಡ್ ಮಾಡಬೇಕು, ಸ್ಕಿನ್ ಕೂಡ ಡೌನ್ಲೋಡ್ ಮಾಡಬೇಕು. ಸೊ ಇವಾಗ ನೋಡಿ, ನನ್ನ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಮೋಡ್ ವೀಡಿಯೋ ಲಿಂಕ್ ಕೊಟ್ಟಿದ್ದೀನಿ. ಸೊ ಅದ್ರ ತಡೆ ಇನ್ನೊಂದು ಲಿಂಕ್ ಕೊಟ್ಟಿರ್ತೀನಿ, KKRTC ಲಿವರಿ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಇರೋ ಒಂದು ಚಾನಲ್ ಓಪನ್ ಆಗುತ್ತೆ. ಸೊ ನಾವು ಇಲ್ಲಿಂದ ಡೌನ್ಲೋಡ್ ಮಾಡಬೇಕು ಈ ಒಂದು ಲಿವರಿಗೆ ಪಾಸ್ವರ್ಡ್ ಇರುವಂಥದ್ದು. ಸೊ ಪಾಸ್ವರ್ಡ್ ಇವರೋ ವಿಡಿಯೋದಲ್ಲಿ 3:32 ಸೆಕೆಂಡ್ಗೆ ಬರುತ್ತೆ ಪಾಸ್ವರ್ಡ್. ಮೇಲೆ ಬರುತ್ತೆ ಚಿಕ್ಕದಾಗಿ, ಅಲ್ಲಿ 2+ ವ್ಯೂಸ್ ಅಂತ ಕಾಣುತ್ತಿಲ್ಲ. ಸೊ ಅಲ್ಲೇ ಬರುತ್ತೆ. ಸೊ 3:32 ಸೆಕೆಂಡ್ಗೆ ಬರುತ್ತೆ ಪಾಸ್ವರ್ಡ್ ಬೇಕಾನ. ಸೊ ಇವಾಗ ನೀವು ಅವರ ವೀಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ತಡ ಮೋರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಲಿವರಿ ಲಿಂಕ್ ಅಂತ ಕಾಣಿಸ್ತಿಲ್ಲ. ಸೊ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಶೇರ್ ಮಾಡಿಸಿದ ಲಿಂಕ್ ಓಪನ್ ಆಗುತ್ತೆ. ಸ್ವಲ್ಪ ತಡ ಬನ್ನಿ. ನೆಕ್ಸ್ಟ್ ಇಲ್ಲಿ ಪ್ಲೀಸ್ ವೇಟ್ ಅಂತ ಕಾಣ್ತಿದೆ. ಒಂದು 5 ಸೆಕೆಂಡ್ ವೈಟ್ ಮಾಡಿಬೇಕಾನ. ನೆಕ್ಸ್ಟ್ 0 ಆದಮೇಲೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಈ ಥರ ವೈಟ್ ಆಪ್ ಅಂತಂದರೆ. ಸೊ ಒಂದು ಬ್ಯಾಕ್ ಬನ್ನಿ. ನೆಕ್ಸ್ಟ್ ಡೌನ್ಲೋಡ್ ಅಂತ ಬರುತ್ತೆ. ಸೊ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಿ ಹೋಗೋಣ. ಇಮಿಡಿಯೇಟ್ಲಿ ನೋಡ್ತಿರೋದು ಮೇಲೆ ಡೌನ್ಲೋಡಿಂಗ್ ಆಗಕ್ಕೆ ಶುರು ಆಗಿದೆ. ಎರಡು ಫಲ ಕೂಡ ಕರೆಕ್ಟಾಗಿ ಡೌನ್ಲೋಡ್ ಮಾಡಿದ ತಕ್ಷಣ ಜಡ ಆ ಥರ ಅಪ್ಲಿಕೇಶನ್ ಓಪನ್ ಮಾಡಿ, ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಓಮ್ ಪೇಜಿಗೆ ಬರ್ತೀವಿ. ಇಲ್ಲಿ ನಮಗೆ ಡೌನ್ಲೋಡ್ ಫೋಲ್ಡರ್ ಅಂತಿರುತ್ತೆ ಓಮ್ ಪೇಜಲ್ಲಿ. ಸೊ ಅದನ್ನು ಹುಡುಕಾಡ್ಬಿಟ್ಟು ಓಪನ್ ಮಾಡಿ ನೆಕ್ಸ್ಟ್ ಮೇಲೆ ಸರ್ಚ್ ಪಕ್ಕ 3 ಲೈನ್ ಕಾಣಿಸ್ತದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೇಟ್ ಅಂತ ಕಾಣಿಸಿಲ್ಲ. ಸೊ ಡೇಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಾಸ್ಟು ಬನ್ನಿ. ನಮ್ಮ ಮೋಡ್ ಫೈಲು ಲಾಸ್ಟಿಗೆ ಸೇವ್ ಇದೆ, ಕಾಣಿಸಿಲ್ಲ. KMS CJ ಪ್ರಾಜೆಕ್ಟ್ ಅಂತ ವೈಟ್ ಫೈಲ್ ಇದು ಮೋಡ್ ಫೈಲು. ಲಿವರಿ ಫೈಲ್ ಮೇಲೆ ಇದೆ, ಅದು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಆ ಒಂದು ಆರಂತರ ಫೈಲ್ ಮೇಲೆ ಸಿಂಪಲಾಗಿ ಒಂದು ಕ್ಲಿಕ್ ಮಾಡಿ. ಸೊ ಇಲ್ಲಿ ಎಕ್ಸ್ಟ್ರಾ ಟಿಯರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪಾಸ್ವರ್ಡ್ ಕೇಳುತ್ತೆ. ಸೊ ಹೇಳಿದ್ನಲ್ಲ ಲಿವರಿ ಪಾಸ್ವರ್ಡ್ ಅವರೇ ವಿಡಿಯೋದಲ್ಲಿ ಬರುತ್ತೆ ಅಂತ ಹೇಳಿದ್ನಲ್ಲ 3:32 ಸೆಕೆಂಡ್ಗೆ. ಸೊ ಯಾವ ರೀತಿ ಕೊಡಿದ್ರೆ ಸೇಮ್ ಪಾಸ್ವರ್ಡ್ ಹಾಕ್ಬಿಟ್ಟು ಓಕೆ ಕೊಡಿ. ಓಕೆ ಕೊಟ್ಟದ್ದು ಇಮಿಡಿಯೇಟ್ಲಿ ಫೋಟೋ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ, ಅಲ್ಲಿ ಕಾಣಿಸಿಲ್ಲ ಎಕ್ಸ್ಟ್ರಾಕ್ಟ್ ಆಗಿದೆ. ಸೊ ಅದನ್ನು ಅಷ್ಟೇ ಬಿಟ್ಬಿಡಿ. ಸೊ ಲಾಸ್ಟಿಗೆ ಬನ್ನಿ. ನೆಕ್ಸ್ಟ್ ಇಲ್ಲಿ ವೈಟ್ ಫೈಲ್ ಇದೆಯಲ್ಲ, ಸೊ ಈ ಒಂದು ವೈಟ್ ಫೈಲ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ನೆಕ್ಸ್ಟ್ ತಡ ಕಟ್ ಅಂತ ಬರುತ್ತೆ ಸೇವಿಟಿ. ಕಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಡೌನ್ಲೋಡ್ ಅಂತಿದೆಯಲ್ಲ. ಸೊ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಡಿವೈಸ್ ಸ್ಟೋರೇಜ್ ಅಂತ ಬರುತ್ತೆ. ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಹೋಗೋಣ. ನೆಕ್ಸ್ಟ್ ನಮಗೆ ಇಲ್ಲಿ ಓಮ್ ಪೇಜಲ್ಲಿ ಬಸ್ ಸೀಡ್ ಅಂತ ಫೋಲ್ಡರ್ ಇರುತ್ತೆ. ಸೊ ಅದನ್ನು ಹುಡುಕಾಡ್ಬಿಟ್ಟು ಬಸ್ ಸೀಡ್ ಫೋಲ್ಡರ್ನ ಓಪನ್ ಮಾಡಬೇಕಾದ್ರೆ ನೆಕ್ಸ್ಟ್ ಮೋಡ್ಸ್ ಅಂತ ಬರುತ್ತೆ. MODS ಅಂತ ಮೋಡ್ಸ್ ಫೋಲ್ಡರ್ನ ಓಪನ್ ಮಾಡ್ಕೊಳ್ಳಿ, ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ತರ್ಡ್ ರಟ್ ಪಡ್ತಾರೆ ಸಿಂಬಲ್ ಇದೆ ಪೇಸ್ಟು. ಸೊ ನೀವು ಇಲ್ಲಿ ಪೇಸ್ಟ್ ಮಾಡಿದ್ರೆ ಮುಗೀತು ಗುರಿ. ಇವಾಗ ನಮ್ಮ ಗೇಮಲ್ಲಿ ಬಸ್ ಆ್ಯಡ್ ಆಗಿದೆ. ಸೊ ಇವಾಗ ನಿಮ್ಮ ಗೇಮ್ನ ಓಪನ್ ಮಾಡಿ ಗೇಮಲ್ಲಿ ಎಲ್ಲಿ ಬಂದಿದೆ ಅಂತ ತೋರಿಸ್ಕೊಡ್ತೀನಿ. ಸೊ ಗೇಮ್ನ ಓಪನ್ ಮಾಡಿದ ತಕ್ಷಣ ನಮ್ಮ ಬಸ್ ಎಲ್ಲಿ ಬಂದಿದೆಯಪ್ಪ ಚೆಕ್ ಮಾಡಿದಂದರೆ, ಸೊ ಲೆಫ್ಟ್ ಸೈಡಲ್ಲಿ ಗ್ಯಾರೇಜ್ ಅಂತ ಕಾಣ್ತಿಲ್ಲ. ಸೊ ಗ್ಯಾರೇಜ್ ಮೇಲೆ ನೀವು ಕ್ಲಿಕ್ ಮಾಡಿ ಹೋಗೋಣ. ನೆಕ್ಸ್ಟು ಆ ಸೈಡು ಮತ್ತು ಈ ಸೈಡ್ ಆರಾಮ್ ಮಾರ್ಕ್ ಕಾಣ್ತಿದ್ದಿಲ್ಲ. ಸೊ ನೀವು ಯಾವುದಾದ್ರೂ ಒಂದು ಕ್ಲಿಕ್ ಮಾಡಿ ನಿಮ್ಮ ಬಸ್ ಬರಗಂಟ ಕ್ಲಿಕ್ ಮಾಡಿ. ಸೊ ನೀವು ಯಾವುದ್ಯಾವುದು ಗೇಮಲ್ಲಿ ಆ್ಯಡ್ ಮಾಡಿದರೆ ಅದೆಲ್ಲ ಕೂಡ ತೋರಿಸ್ತಾ ಇರುತ್ತೆ. ಸೊ ನಮ್ಮ ಬಸ್ ಯಾವುದಪ್ಪ ಅಂದರೆ ಒಂದೊಂದಾಗಿ ಕ್ಲಿಕ್ ಮಾಡಿ ತೋರಿಸ್ತೀನಿ ಯಾವುದಂದ್ಬಿಟ್ಟು. ಸೊ ಇಲ್ಲೇ ಬಂದಿರುತ್ತೆ. ಸೊ ಇದೇ ರೀತಿ ಚೆಕ್ ಮಾಡ್ತಾರೆ, ಓಕೆ ನೋಡ್ತಾರೆ ನಮ್ಮ ಬಸ್ ಬಂದಿರುವಂಥದ್ದು. ಸ್ಟಾರ್ಟಿಂಗಲ್ಲಿ ಈ ರೀತಿ ಬರುತ್ತೆ. ಸೊ ನಾವು ಇದಕ್ಕೆ ಲಿವರಿ ಕೂಡ ಅಪ್ಲೈ ಮಾಡಬೇಕು, ಸ್ಕಿನ್ ಕೂಡ ಡೌನ್ಲೋಡ್ ಮಾಡಿದ್ದೆವಲ್ಲ. ನೆಕ್ಸ್ಟು ತರ್ಡ್ ಯೂಸ್ ಅಂತ ಕಾಣ್ತಿಲ್ಲ. ಸೊ ಯೂಸ್ ಮೇಲೆ ಕ್ಲಿಕ್ ಮಾಡಿ, ಎಸ್ ಅಂತ ಬರುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಸಾಂಗ್ ಸಿಂಬಲ್ ಪಕ್ಕಂತರ ಚುಕ್ಕಿ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಲೆಫ್ಟ್ ಸೈಡಲ್ಲಿ ಬ್ರೌಸ್ ಲಿವರಿ ಅಂತಿದ್ದಾರೆ, ತಗೊಂಡು ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಲೆ ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನೆಕ್ಸ್ಟ್ ಮೇಲೆ 3 ಲೈನ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ.
ಸೊ ಅದಿನ್ನೂ ಪರ್ಮನೆಂಟಾಗಿ ಅಪ್ಲೈ ಆಗಿಲ್ಲ. ಪರ್ಮನೆಂಟಾಗಿ ಅಪ್ಲೈ ಆಗಬೇಕಂದ್ರೆ ಲೆಫ್ಟ್ ಸೈಡಲ್ಲಿ ಅಪ್ಲೈ ಅಂತ ಕಾಣ್ತದೆ ಗ್ರೀನ್ ಕಲರು. ಸೊ ಒಂದು ಅಪ್ಲೈ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯೂಸ್ ಮನಿ ಬೇಕಾದರೂ ಕೂಡಿ, ಫ್ರೀ ಬೇಕಾದರೂ ಕೂಡಿ, ಯಾವುದಾದ್ರೂ ಕೂಡಿ, ಸೊ ಪರ್ಮನೆಂಟಾಗಿ ಲಿವರಿ ಬಂದುಬಿಟ್ಟು ಬಸ್ಸಿಗೆ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಮೇಲೆ ಬ್ಲೂ ಕಲರ್ ಇದೆಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಮುಗಿತು ಗುರಿ. ನಿಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮಲ್ಲಿ KSRTC ಬಸ್ ಆ್ಯಡ್ ಆಗಿರುತ್ತೆ. ಇಲ್ಲಿ ನೀವು ಫ್ರೀ ಮೋಡು, ಕೆರಿಯರ್ ಮೋಡು ಎಲ್ಲ ಕೂಡ ಅಪ್ಲೈ ಮಾಡ್ಬೋದು. ಓಕೆ ಗುರು, ನೋಡಿದ್ರಲ್ಲ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಆದಷ್ಟು ತೆಳ ಕಮೆಂಟ್ ಮಾಡಿರಿ. ಓಕೆ ಗುರು, ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು.